ಗೋವಾದಲ್ಲಿ ಭಗವಾನ್ ಮಹಾವೀರ ವನ್ಯಜೀವಿ ಮತ್ತು ಮೊಲೆಮ್ ರಾಷ್ಟ್ರೀಯ ಉದ್ಯಾನವನದ ಮೇಲೆ ಪರಿಣಾಮ ಬೀರುವ ಮೂರು ಯೋಜನೆಗಳಿಗೆ ನೀಡಲಾದ ಅನುಮೋದನೆಗಳನ್ನು ಪರಿಶೀಲಿಸುವಂತೆ ದೇಶಾದ್ಯಂತದ ವಿಜ್ಞಾನಿಗಳು, ಶಿಕ್ಷಣ ತಜ್ಞರು, ಸಂರಕ್ಷಣಾವಾದಿಗಳು ಮತ್ತು ಸಂಬಂಧಪಟ್ಟ ನಾಗರಿಕ ಗುಂಪು ಮುಕ್ತ ಮನವಿಯನ್ನು ಕೇಂದ್ರ ಆರೋಗ್ಯ ಮತ್ತು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಅವರಿಗೆ ನೀಡಿದ. ಹೆದ್ದಾರಿ, ರೈಲ್ವೆ ಮಾರ್ಗ, ಡಬಲ್ ಟ್ರ್ಯಾಕಿಂಗ್ ಮತ್ತು ಹೊಸ ವಿದ್ಯುತ್ ಮಾರ್ಗ ಎಂಬ ಮೂರು ಯೋಜನೆಗಳಿಗಾಗಿ ಗೋವಾ ಸುಮಾರು 55,000 ಮರಗಳನ್ನು ಮತ್ತು 185 ಹೆಕ್ಟರ್ ಪ್ರಾಚೀನ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶವನ್ನು ಕಳೆದುಕೊಳ್ಳಲಿದೆ. ರೈಲ್ವೆ ಡಬಲ್ ಟ್ರ್ಯಾಕಿಂಗ್ ಸ್ವತಃ ಸುಮಾರು 98 ಹೆಕ್ಟರ್ ಅಥವಾ ಒಟ್ಟು ಭೂಮಿಯ ಅರ್ಧದಷ್ಟು ತೆಗೆದುಕೊಳ್ತಾ ಇದೆ. ಕೇಂದ್ರ ಸಚಿವರಿಗೆ ಬರೆದ ಪತ್ರದಲ್ಲಿ ಸಹಿ ಮಾಡಿದವರು ಸುಮಾರು 150 ಸಂಖ್ಯೆಯಲ್ಲಿರುವವರು. ಯೋಜನೆಗಳು ಮುಂದುವರೆಸಲು ಅವಕಾಶ ನೀಡಿದ್ದಾರೆ. ಈ ದುರ್ಬಲವಾದ ಪರಿಸರ ವ್ಯವಸ್ಥೆಗಳ ವಿಘಟನೆಯ ಅನೇಕ ಕೆಳಮಟ್ಟದ ಪರಿಣಾಮಗಳಿಗೆ ಕಾರಣವಾಗಬಹುದು. ರಸ್ತೆ ಮತ್ತು ರೈಲ್ವೆ ಟ್ರ್ಯಾಕ್ ಸಂಪೂರ್ಣ ಅಡೆತಡೆಗಳನ್ನು ಸೃಷ್ಟಿಸ್ತಾ ಇದೆ. ಅದು ಕಾಡು ಪ್ರಾಣಿಗಳ ಮಾರಣದ ಹೆಚ್ಚಿಗೆ ಕಾರಣವಾಗಬಹುದು. ಅಬೋರಿಯಲ್ ಸಸ್ತಿನಿಗಳು, ಸರೀಸೃಪಗಳು, ಮೀನು ಮತ್ತು ಉಭಯಚರಗಳ ಚಲನೆಯು ಈ ಅಡೆತಡೆಗಳಿಂದ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಸಂರಕ್ಷಿತ ಪ್ರದೇಶವು 721 ಹೆಚ್ಚು ಸಸ್ಯ ಪ್ರಭೇದಗಳು, 235 ಪಕ್ಷಿ ಪ್ರಭೇದಗಳು, 219 ಚಿಟ್ಟೆ ಪ್ರಭೇದಗಳು, 80 ಓಡೋನೇಟ್ ಪ್ರಭೇದಗಳು, 70 ಸಸಸ್ತಿ ಜಾತಿಗಳು, 75 ಇರುವೆ ಜಾತಿಗಳು, 45 ಸರೀಸೃಪ ಜಾತಿಗಳು, 44 ಮೀನು ಪ್ರಭೇದಗಳು, 43 ಶಿಲೀಂಧ್ರ ಪ್ರಭೇದಗಳು, 25 ಉಭಯಚರ ಜಾತಿಗಳು, 24 ಆರ್ಕಿಡ್ ಪ್ರಭೇದಗಳು ಮತ್ತು 18 ಜಾತಿಯ ಕಲ್ಲು ಹೂವುಗಳು ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಘಟ್ಟಗಳಿಗೆ ಸ್ಥಳೀಯವಾಗಿರುವ ಎರಡು ಡ್ರ್ಯಾಗನ್ ಫ್ಲೈ ಪ್ರಭೇದಗಳನ್ನು ಇಲ್ಲಿಂದ ವಿಜ್ಞಾನಕ್ಕೆ ವಿವರಿಸಲಾಗಿದೆ. ವಾಸ್ತವ್ಯವಾಗಿ ಇಂಡೋನೆಕ್ಸ್ ಗೋ ಮೆಕಾನಿಕ್ಸ್ ಪ್ರಕಾರದ ಪ್ರದೇಶವು ರೈಲ್ವೆ ಹಳಿಯ ಪಕ್ಕದಲ್ಲಿದೆ. ಇದನ್ನು ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಪಶ್ಚಿಮ ಘಟ್ಟದ ಬೇರೆಡೆಗಳಿಂದ ಇದನ್ನು ದಾಖಲಿಸಲಾಗಿದೆ ಮತ್ತು ಇದು ಗೋವಾದ ಏಕೈಕ ಸ್ಥಳವಾಗಿದೆ. ಇಲ್ಲಿಯವರೆಗೆ ಉದ್ದೇಶಿತ ರೈಲ್ವೆ ಹಳ್ಳಿಗಳಿಗೆ ಹತ್ತಿರದಲ್ಲಿದೆ ಎಂದು ಪತ್ರದಲ್ಲಿ ವಿವರಿಸಲಾಗಿದೆ. ಈ ಯೋಜನೆಯನ್ನು ತೆರವುಗೊಳಿಸಲಿದ್ದಾರೆ. ಅವು ವನ್ಯಜೀವಿಗಳ ಮೇಲೆ ಮತ್ತು ಗೋವಾ ಜನರ ಜೀವನೋಪಾಯ ಮತ್ತು ಪರಿಸರ ಸಂರಕ್ಷಣೆಗೆ ತೀವ್ರ ಪರಿಣಾಮವನ್ನು ಬೀರುತ್ತೆ. ನಮಗೆ ಮುಖ್ಯವಾದ ಕಾಡುಗಳ ಬಗ್ಗೆ ಈ ನಿರ್ಧಾರವನ್ನ ವಿಡಿಯೋ ಕಾನ್ಫರೆನ್ಸ್ ಮಾಡುವುದರಿಂದ ಸೈಟ್ ನಿರ್ದಿಷ್ಟ ಪರಿಶೀಲನೆಗೆ ಸತ್ಯವನ್ನ ದೃಢೀಕರಿಸಲು, ದಾಖಲೆಗಳನ್ನು ಪರಿಶೀಲಿಸಲು ಅಥವಾ ಮಧ್ಯಸ್ಥಗಾರರ ಧ್ವನಿ ಮತ್ತು ಅಭಿಪ್ರಾಯಗಳನ್ನು ಸಂಪೂರ್ಣ ಪ್ರಜಾಪ್ರಭುತ್ವ ರೀತಿಯಲ್ಲಿ ನೋಂದಾಯಿಸಲು ಅನುಮತಿಸುವುದಿಲ್ಲ ಎಂದು ಪತ್ರದಲ್ಲಿ ಹೇಳಲಾಗಿದೆ. ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯ ಮತ್ತು ಮೊಲೆಮ್ ರಾಷ್ಟ್ರೀಯ ಉದ್ಯಾನವನ ಜನಪ್ರಿಯ ಪ್ರಕೃತಿ ಪ್ರವಾಸೋದ್ಯಮ ತಾಣಗಳಾದ ದೂಧ್ಸಾಗರ್ ಜಲಪಾತ, ತಂಬ್ಲೀಸೂರ್ ಜಲಪಾತ, ಡೆವಿಲ್ಸ್ ಕೆನಾನ್ ಮತ್ತು 12ನೇ ಶತಮಾನದ ತಂಬ್ಲೀಸುರ್ಲಾ ದೇವಾಲಯಗಳಿಗೆ ನೆಲೆಯಾಗಿದೆ. ಪ್ರತಿಯೊಂದು ಜನಪ್ರಿಯ ಚರಣಗಳನ್ನು ಹೊಂದಿದೆ. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯ ಮತ್ತು ಮಲೇಮ್ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದುಹೋಗುವ ಎರಡು ಯೋಜನೆಗಳಿಗೆ ನೀಡಲಾದ ವಾಸ್ತವ್ಯ ಅನುಮತಿಗಳ ಬಗ್ಗೆ ವಿಜ್ಞಾನಿಗಳು, ನೈಸರ್ಗಿಕವಾದಿಗಳು, ಸಂರಕ್ಷಣಾವಾದಿಗಳು, ಕಲಾವಿದರು, ವಿದ್ಯಾರ್ಥಿಗಳು ಮತ್ತು ಸಂಬಂಧಿತ ವೃತ್ತಿಪರರನ್ನು ಒಳಗೊಂಡ ಸಹಿಗಾರರ ಗುಂಪು ತಮ್ಮ ಗಂಭೀರ ಕಳವಳವನ್ನು ವ್ಯಕ್ತಪಡಿಸಿದೆ. ಕೋವಿಡ್-19 ಲಾಕ್ಡೌನ್ ಕಾರಣದಿಂದಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಏಪ್ರಿಲ್ 20 ನಡೆದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸ್ಥಾಯಿ ಸಮಿತಿಯ 57ನೇ ಸಭೆಯಲ್ಲಿ ಯೋಜನೆಯಲ್ಲಿ ದೀರ್ಘಕಾಲ ಇರುವ ಯೋಜನೆಗಳಿಗೆ ಅನುಮೋದನೆ ನೀಡಲಾಯಿತು. ಸಾವಿರಾರು ವರ್ಷಗಳಿಂದ ಅಸ್ತಿತ್ವದಲ್ಲಿದ್ದ ಈ ಕಾಡುಗಳು ಭರಿಸಲಾಗುವುದು. ಜೀವ ವೈವಿಧ್ಯತೆಯ ನೇರ ನಷ್ಟ ಮತ್ತು ಆವಾಸ ಸ್ಥಾನಗಳ ವಿಘಟನೆಯ ದೂರಗಾಮಿ ಪ್ರಯಾಣಿಕರು ಮತ್ತು ಪರಿಸರ ವ್ಯವಸ್ಥೆಯ ಸ್ಥಿತಿರತಿಯನ್ನು ಕಡಿಮೆ ಮಾಡ್ತಾ ಇದೆ ಮತ್ತು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ಎದುರಿಸಲು ಅಗತ್ಯವಾದ ಅರಣ್ಯ ಸ್ಥಿತಿ ಸ್ಥಾಪಕತ್ವವನ್ನು ಕಡಿಮೆ ಮಾಡುತ್ತೆ ಎಂದು ಪತ್ರದಲ್ಲಿ ಹೇಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.